ತುಂಬಾ ಸ್ಪೆಷಲ್ ಅಲ್ವಾ ಸಮಸ್ ಥ್ಯಾಂಕ್ ಯು ಆ್ಯಂಡ್ ಬಂದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಾಂಗ್ಸ್ ಒಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಅನಿಸ್ತು. ಮದುವೆ ಆಗ್ತಿರೋರೆ ಭಯ ಆಗಿದ್ದಾರೆ, ಮದುವೆ ನಾವೆಷ್ಟು ಭಯ ಪಡ್ಬೇಕೀಗ ಅಂತ. ಸರ್ ಇದನ್ನು ಮೇಂಟೈನ್ ಮಾಡ್ಬೋದು ಮನೇಲಿ ಮಾತಾಡಿ. ಬಟ್ ಇಟ್ ವಾಸ್ ಅಂದ್ರೆ ತುಂಬಾ ನಾನು ಕರ್ಕೊಂಡು ಬರಲ್ಲ, ಪೈಲು ಕರ್ಕೊಂಡು ನಿಮ್ಮಂತ ಹಾಕೊಡ್ತಿರಲ್ಲ. ಸೊ ಒಂದು ಹೊಸ ಫೀಲ್, ಸುಮಾರು ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ ನಾನು ಮಾಡಿರೋ ಒಂದು ಸಿನಿಮಾ ಆಡಿಯೋ ಕೇಳಿದೆ, ವಿಜುವಲ್ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ದೆ, ತುಂಬಾ ಖುಷಿ ಆಗೋಯ್ತು ಇವತ್ತು. ಅಂಡ್ ಖುಷಿ ಆಯ್ತು ನಮ್ಮ ಕೊರಿಯೋಗ್ರಫರ್ ಧನುವಣ್ಣ. ನನಗೆ ತುಂಬಾ ಆಲ್ಮೋಸ್ಟ್ 15 ಇಯರ್ಸ್ ಇಂದ ಅವರು ಡಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಅಂಡ್ ಈಗ ರೀಸೆಂಟ್ ಆಗಿ ಅವರು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡ್ರು. ಫಸ್ಟ್ ಅವ್ರಿಗೆ ಕರೆದು ನೀವು ಬನ್ನಿ ಸಾಂಗ್ ಮಾಡಿ ಅಂತ ಹೇಳಿದಾಗ ತುಂಬಾ ಒಂದು ಹೆವಿ ಮೂಮೆಂಟ್ಸ್ ಎಲ್ಲ ಹಾಕಿಸಿ ಮಾಡಿಸಿದ್ರು. ನಾನು ಸುಮಾರು ವರ್ಷ ಆಗಿತ್ತು ಆ ಥರ ಡ್ಯಾನ್ಸ್ ಆಡಿ ಮಂಡಿ ಎಲ್ಲ ಮುರಿದಾಕೊಂಡು ಮೂರು ದಿನ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸುಮಾರು ವರ್ಷ ಆದ್ಮೇಲೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಧನುವಣ್ಣ ಅಂಡ್ ಕಾರ್ತಿಕ್ ಆ ಮ್ಯೂಸಿಕ್ಗೆ ವಂಡರ್ಫುಲ್, ಅಂಡ್ ಎಸ್ತರ್ ಮೇಡಮ್ ಅವರು, ಗಾಯತ್ರಿ ಮೇಡಮ್, ಕಾವ್ಯ ಮೇಡಮ್, ಕೃಷಿ ಮೇಡಮ್, ಸೊ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಹೌದೌದು ತುಂಬಾನೇ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಸೆಟ್ ಅಲ್ಲಿ. ಅಂಡ್ ಧನು ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಅಂದ್ರೆ ಸುಮ್ಮನೆ ಈ ತರ ಒಂದು ಆಡಿಯೋ ರಿಲೀಸ್ ಇದೆ, ಬರ್ತಾ ಚೆನ್ನಾಗಿ ವಿಡಿಯೋ ಪ್ಲೇ ಮಾಡ್ತೀವಿ ಅಂತ ಚೆನ್ನಾಗಿ ಹೋಗ್ಬೇಕಿತ್ತು ಇವತ್ತು. ಸೊ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧನು, ತುಂಬ ಖುಷಿ ಆಯ್ತು. ಅಂಡ್ ಈಗ ರೀಸೆಂಟ್ ಆಗಿ ಸಿನಿಮಾ ಆಕ್ಟ್ ಮಾಡ್ತಾ ಇದೀವಿ, ಇನ್ನು ಲಾಂಗ್ ಜರ್ನಿ ಇದೆ ನಮಗೆ ಅಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟರ್ ಪ್ರಸಾದ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು, ಎಲ್ಲರೂ ಇಷ್ಟು ಕಷ್ಟದಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಹೇಳ್ತಾರೆ. ನನಗೆ ಭಯ, ನಾನು ಹೇಳ್ತಾ ಇದ್ದೀನಿ ಸರ್ ಹುಷಾರಾಗಿ ಮಾಡಿ ಅಂತ. ಬಟ್ ಅವ್ರು ಕೇಳ್ತಾಗ ನೋಡೋಣ, ಬಟ್ ಸ್ಟಿಲ್ ಹುಷಾರಾಗಿ ಹುಷಾರು ಸರ್, ನೋಡ್ಕೊಂಡು ಮಾಡೋಣ. ಥ್ಯಾಂಕ್ ಯು ಸೋ ಮಚ್.